ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ತ್ರಿವೋಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಸಂಜು. ಇವತ್ತಿನ ನಮ್ಮ ಚಾಲನ ಸ್ವಪ್ನಶಾಸ್ತ್ರ ವಿಭಾಗದಲ್ಲಿ ಕನ್ಯೆ ಅಥವಾ ಮಹಿಳೆಯರು ಕನಸಿನಲ್ಲಿ ಕಂಡಾಗ, ವಿವಾಹ ಸ್ತ್ರೀ ಅಥವಾ ಕನ್ಯೆ ಕನಸಿನಲ್ಲಿ ಕಂಡಾಗ ಎಂತಹ ಶುಭ ಫಲಗಳು ನಡೀಬೋದು ಅನ್ನುವುದನ್ನು ನಾನೀಗ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ಸಾಮಾನ್ಯವಾಗಿ ಕನಸಿನಲ್ಲಿ ಮಹಿಳೆಯರು ಕಾಣಿಸಿಕೊಂಡಾಗ ಇದನ್ನು ಅತ್ಯಂತ ಶುಭ ಕನಸು ಅಂತಾನೆ ಹೇಳ್ತಾರೆ. ಅದರಲ್ಲಿ ಒಂದಿಷ್ಟು ವಿವರಣೆಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಬಿಳಿ ವರ್ಣದ ಮಹಿಳೆ ಏನಾದರೂ ಕಾಣಿಸ್ಕೊಂಡರೆ, ಆ ಮಹಿಳೆ ನಿಮ್ಮನ್ನು ಆಕರ್ಷಿಸುವಂತೆ ಏನಾದರೂ ಕನಸಲ್ಲಿ ನೀವು ಕಂಡರೆ, ಇಂತಹ ಕನಸು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಅಂತ ಅರ್ಥ ತಿಳಿಸುತ್ತೆ. ಮತ್ತು ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತದೆ ಅಂತ ಕೂಡ ಈ ಕನಸು ಹೇಳ್ತಾ ಇದೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ತುಂಬ ಸುಂದರವಾಗಿ ಕಾಣುವಂತಹ ಕನ್ಯೆ ಹುಡುಗಿಯನ್ನು ಕಂಡರೆ, ಇದು ನಿಮ್ಮ ಆಹ್ಲಾದಕರವಾದಂಥ ಭವಿಷ್ಯದಲ್ಲಿ ಸಂತೋಷಗಳನ್ನು ಮುನ್ಸೂಚಿಸುತ್ತೆ. ಅದರ ಜೊತೆಗೆ ನಿಮಗೆ ಅತ್ಯಂತ ಸಮೃದ್ಧಿ ಕೂಡ ಬರುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಮತ್ತು ಅದೇ ಕನಸಿನಲ್ಲಿ ನಿಮಗೆ ತೆಳ್ಳಗೆ ಅಥವಾ ತುಂಬ ಬಹಳಷ್ಟು ತೆಳುವಾಗಿರ್ತಕ್ಕಂಥ ಹುಡುಗಿಯ ಕನಸು ಕಂಡರೆ, ಇದು ಕುಟುಂಬದಲ್ಲಿ ನೀವು ಅಮಾನ್ಯತೆಯನ್ನು ಹೊಂದಿರ್ತೀರಿ ಅಥವಾ ನಿಮಗೆ ಹೆಚ್ಚು ಅಹಿತಕರವಾದಂತಹ ಕಹಿ ಘಟನೆಗಳು ನಡೀಬಹುದು ಅಂತ ಇದು ಸೂಚನೆ ನೀಡುತ್ತೆ. ಮತ್ತು ಒಬ್ಬ ಪುರುಷ ತಾನೇ ಹುಡುಗಿ ಎಂದು ಕನಸಿನಲ್ಲಿ ಕಂಡರೆ, ಆತ ದುರ್ಬಲ ಮನಸ್ಸಿನವನಾಗಿರ್ತಾನೆ ಅಥವಾ ಆತ ನಟನಾಗುವಲ್ಲಿ, ಸ್ತ್ರೀ ಪಾತ್ರವನ್ನು ವಹಿಸುವಂತಹ ನಟನಾಗುವಲ್ಲಿ ಹೆಚ್ಚು ಮಾನ್ಯತೆಯನ್ನು ಪಡಿತಾನೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಮತ್ತು ನಿಮ್ಮ ಕನಸಲ್ಲಿ ಈ ಮದುಮಗಳೇನಾದರೂ ಮದುವೆಗೆ ರೆಡಿಯಾದಂತಹ ಮದುಮಗಳೇನಾದರೂ ಕನಸಲ್ಲಿ ಕಂಡರೆ, ಆ ಮದುಮಗಳು ತುಂಬ ಸಂತೋಷವಾಗಿದ್ದರೆ ಇದನ್ನು ಶುಭ ಅಂತೇಳಿ ಪರಿಗಣಿಸ್ತಾರೆ. ಮತ್ತು ಆ ಮದುಮಗಳೇನಾದರೂ ಅತ್ತಂತೆ ಕನಸೇನಾದರೂ ಬಿದ್ದಿದ್ದರೆ, ಇದು ನಿಮ್ಮ ಸಹೋದರ ಸಹೋದರಿಯರ ನಡುವೆ ಅಥವಾ ಕುಟುಂಬಸ್ಥರ ನಡುವೆ ವೈಮನಸ್ಸನ್ನು ಸೂಚಿಸುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಮತ್ತು ಪುರುಷರ ಕನಸಿನಲ್ಲಿ ದೇವಾನುದೇವತೆಗಳ ರೀತಿ ಮಹಿಳೆಯರು ಕನಸಿನಲ್ಲಿ ಕಂಡರೆ, ಅಂದರೆ ಯಕ್ಷ ಯಕ್ಷಿಣಿಯರ ರೀತಿ ಏನಾದರೂ ಕನಸಲ್ಲಿ ಕಾಣಿಸ್ಕೊಂಡ್ರೆ, ಅವರು ಹೆಚ್ಚು ಕೆಲಸ ಮಾಡದೆಯೇ ಅತ್ಯಂತ ಶ್ರೀಮಂತರಾಗ್ತಾರೆ ಅನ್ನೋದನ್ನು ಇದು ಸೂಚನೆ ನೀಡುತ್ತೆ. ಮತ್ತು ಸ್ನೇಹಿತರೆ, ನೀವು ಹೆಂಡತಿ ಅಥವಾ ನೀವು ಮದುವೆ ಆಗುವಂಥ ಹುಡುಗಿಯ ಜೊತೆ ಪ್ರವಾಸ ಹೋದಂತೆ ಏನಾದರೂ ಕನಸಿನಲ್ಲಿ ಕಂಡರೆ, ಇದು ವೈವಾಹಿಕ ಜೀವನ ಯಶಸ್ವಿಯಾಗಿರುತ್ತದೆ ಅನ್ನೋದನ್ನು ಸೂಚನೆ ನೀಡುತ್ತೆ ಸ್ವಪ್ನಶಾಸ್ತ್ರ. ಮತ್ತು ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಮಹಿಳೆ ಯಾವುದೇ ಆಟವನ್ನು ಆಡುವಂತೆಯೇ ನಿಮ್ಮ ಜೊತೆ ಕನಸಿನಲ್ಲಿ ಕಂಡರೆ, ಇದು ಶುಭ ಅಂತಲೇ ಪರಿಗಣಿಸ್ತಾರೆ. ಒಂದು ವೇಳೆ ಚದುರಂಗವ ಆಟವನ್ನೇನಾದರೂ ಆಡುತ್ತಿದ್ದರೆ, ಇದು ಅಶುಭ ಅಂತೇಳಿ ಪರಿಗಣಿಸ್ತಾರೆ. ನಿಮ್ಮ ಹೆಸರು ಮತ್ತು ಖ್ಯಾತಿ ಸ್ವಲ್ಪ ಕಳೆಗುಂದುತ್ತೆ ಅನ್ನುವುದನ್ನು ಸ್ವಪ್ನಶಾಸ್ತ್ರ ಸೂಚನೆ ನೀಡ್ತಾ ಇದೆ. ಸ್ನೇಹಿತರೆ, ಯಾವುದೇ ಆಟ ಆಡಿದ್ರೂ ಕೂಡ ತುಂಬಾ ಶುಭ ಅಂತೇಳಿ ಕರೀತಾರೆ. ಚದುರಂಗದಂತಹ ಆಟಗಳನ್ನು ಆಡಿದಾಗ ಇದು ಅಶುಭ ಅಂತೇಳಿ ಪರಿಗಣಿಸ್ತಾರೆ. ಮತ್ತು ನಿಮ್ಮ ಕನಸಿನಲ್ಲಿ ಅಪರಿಚಿತ ಮಹಿಳೆಯನ್ನು ಕನಸಿನಲ್ಲಿ ಕಂಡರೆ, ಅಪರಿಚಿತ ಮಹಿಳೆ ಅಥವಾ ಅಪರಿಚಿತ ಹುಡುಗಿಯನ್ನು ನೀವು ಕನಸು ಕಂಡರೆ, ಈ ಒಂದು ಕನಸು ನೀವು ಕನಸಿನಲ್ಲಿ ಸುಮ್ಮನೆ ಅವರನ್ನು ನೋಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಪ್ರಗತಿ ಆಗುತ್ತೆ ಅನ್ನುವುದನ್ನು ಸೂಚನೆ ನೀಡುತ್ತೆ. ಮತ್ತು ಅದೇ ಅಪರಿಚಿತ ಮಹಿಳೆಯೊಂದಿಗೆ ಅಥವಾ ಹುಡುಗಿಯೊಂದಿಗೆ ಮಾತನಾಡುವಂತಹ ಕನಸೇನಾದರೂ ಬಿದ್ದಿದ್ದರೆ, ಇದು ಹೊಸ ಸಂಬಂಧಗಳು ಅಥವಾ ಸ್ನೇಹವನ್ನು ನೀವು ಹೊಂದುತ್ತೀರಾ ಮುಂದೆ ಅನ್ನುವುದನ್ನು ಸೂಚನೆ ನೀಡುತ್ತೆ. ಮತ್ತು ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಅಪರಿಚಿತ ಮಹಿಳೆ ಅಥವಾ ಕನ್ಯೆಯೊಂದಿಗೆ ಸಹಾಯ ಮಾಡುವಂತಹ ಕನಸು, ಅಂತಹವರಿಗೆ ನೀವು ಸಹಾಯ ಮಾಡ್ತಿದ್ದೀರ ಕನಸಿನಲ್ಲಿ ಅಂತ ಏನಾದರೂ ಕನಸ್ಕೊಂಡಿದ್ರೆ, ಇದು ನಿಮ್ಮ ಜೀವನದಲ್ಲಿ ಉತ್ತಮ ಅದೃಷ್ಟವನ್ನು ತರುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಅದೇ ರೀತಿಯಾಗಿ ಅಪರಿಚಿತ ಮಹಿಳೆ ನಿಮ್ಮ ಕನಸಿನಲ್ಲಿ ಯಾವುದೋ ಒಂದು ತೊಂದರೆಯಲ್ಲಿ ಸಿಲುಕಿದ್ದಾರೆ ಅನ್ನೋ ರೀತಿ ನೀವು ಕನಸು ಕಂಡರೆ, ಅಪರಿಚಿತರಿಂದ ನೀವು ಸ್ವಲ್ಪ ಜಾಗೃತೆ ಇರಬೇಕು, ಅವರಿಂದ ಏನೋ ತೊಂದರೆ ಆಗುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಅಪರಿಚಿತ ಹುಡುಗಿ ನಿಮ್ಮೊಂದಿಗೆ ಸಂತೋಷವಾಗಿರುವುದು ಅಥವಾ ಆಟವಾಡುವುದನ್ನು ಇತ್ಯಾದಿಗಳನ್ನು ನೀವೇನಾದರೂ ಕನಸಲ್ಲಿ ಕಂಡರೆ, ಇದು ಮುಂದಿನ ದಿನಗಳಲ್ಲಿ ನೀವು ಬಯಸಿದ ಸಂಗಾತಿಯನ್ನೇ ಪಡಿತೀರಾ, ನೀವು ಯಾರನ್ನು ಇಷ್ಟಪಡ್ತೀರೋ ಅವರನ್ನೇ ಮದುವೆ ಆಗ್ತೀರಾ ಅಂತೇಳಿ ಸೂಚನೆ ನೀಡುತ್ತೆ. ಸ್ನೇಹಿತರೆ, ಇದು ಪುರುಷರಿಗೆ ಆಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಮತ್ತು ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಪರಿಚಯದವರಾಗಿರ್ಬೋದು ಅಥವಾ ಪರಿಚಯ ಇಲ್ಲದವರಾಗಿರ್ಬೋದು, ವಿವಾಹಿತ ಸ್ತ್ರೀ ಏನಾದರೂ ಕನಸಿನಲ್ಲಿ ಕಂಡರೆ, ನಿಮಗೆ ಅದಂತೂ ಅತ್ಯಂತ ಶುಭವಾದಂತಹ ಕನಸು. ಸ್ವಪ್ನಶಾಸ್ತ್ರ ಈ ಕನಸನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಹೋಲಿಸುತ್ತೆ.
ಇಂತಹ ಕನಸು ಕಾಣತಕ್ಕಂಥ ವ್ಯಕ್ತಿಗಳು ಲಕ್ಷ್ಮೀ ದೇವಿಯನ್ನು ಆಶೀರ್ವಾದವನ್ನು ಪಡೆದಿರ್ತಾರೆ ಅನ್ನುವ ಒಂದು ಸೂಚನೆ. ಮತ್ತು ಅವರ ಜೀವನದಲ್ಲಿ ಅವತ್ತಿನಿಂದಲೇ ಅಥವಾ ಆ ಕೆಲವು ದಿನಗಳಿಂದಲೇ ಅವರಿಗೆ ತುಂಬ ಒಳ್ಳೆಯದಾದಂಥ ಆರ್ಥಿಕ ಧನಲಾಭ ಆಗುತ್ತೆ ಎನ್ನುವುದರ ಸೂಚನೆಯಾಗುತ್ತೆ. ಸ್ನೇಹಿತರೆ, ರೈತರೇನಾದರೂ ಈ ಕನಸು ಕಂಡರೆ ಅವರಿಗೆ ಒಳ್ಳೆಯ ಬೆಳೆ ಸಿಗುತ್ತೆ ಎನ್ನುವುದರ ಸೂಚನೆ ಸ್ವಪ್ನಶಾಸ್ತ್ರ ಹೇಳುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಬಹಳ ಧನ್ಯವಾದಗಳು.